ತಾರಾಬಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ಗುರುಜಿಯವ್ರನ್ನ ನೇರವಾಗಿ ಭೇಟಿಯಾಗಬೇಕಾದಲ್ಲಿ ಟಿವಿ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಕರೆ ಮಾಡಿ ಭೇಟಿ ಮಾಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಕರೆ ಮಾಡಿ ಮಾತನಾಡ್ಬೋದು. ನಮಸ್ತೆ, ನಿಮ್ಮ ಹೆಸರು? ಲತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ಅದು ಸರಿಯಾಗಿ ಕೊಟ್ಟಿಲ್ಲ ಅಲ್ಲಪ್ಪ. ಓಕೆ, ಗುರುಜಿಯವರಿದ್ದಾರೆ, ಮಾತನಾಡಿ. ನಮಸ್ತೆ ಮಲ್ಲತಾ ಅವರೇ, ಏನಮ್ಮ ಪ್ರಶ್ನೆ, ಏನ್ ಕೇಳ್ಬೇಕಾಯ್ತಮ್ಮ? ಏನಿಲ್ಲ, ನಮ್ ಮನ್ಸ್ ನಿಮ್ದಿ ಇಲ್ಲ ಗುರುಜಿ, ದಿನ ನೋವು ಕಷ್ಟ ಅದೇ ಆಯ್ತು ಜೀವನ ಪೂರ್ತಿ. ನನ್ ಮದ್ವೆ ಆಗಿದ್ದು 2005 ಮದ್ವೆ ಆಗಿದ್ದು. ಸರಿ, ಮಕ್ಕಳು? ಮಗ ಒಬ್ಬ. ಓಕೆ, ಏನಿಂದ್ರೆ ಯಾವ್ದು ಯಾವ ವಿಷಯದಿಂದ ಮನಸ್ಸು ಕೆಡಿಸ್ಕೊಂಡಿದ್ದೀರಾ? ಮನೆಯದೇ ನಿಮ್ದಿಲ್ಲ ಗುರುಜಿ. ಯಜಮಾನ್ರು ಹೇಗಿದ್ದಾರೆ ನಿಮ್ ಜೊತೆಲಿ? ಚೆನ್ನಾಗಿದ್ದಾರೆ ಯಜಮಾನ್ರು, ಎಲ್ಲ ಚೆನ್ನಾಗಿದ್ದಾರೆ. ನಮ್ಗೆ ಹೊರಗಡೆ ಕಷ್ಟ ನೋವು ಬರೀ ಅದೇ ಆಯ್ತು. ನೋಡಿ, ಲತಾ ಅಂದ್ರೆ ನಿಮ್ದು ಮೇಷರಾಶಿ ಆಗುತ್ತೆ. ಈಗ ಗೋಚಾರದ ಪ್ರಕಾರ ಮೇಷರಾಶಿಗೆ ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ನಿಮಗೆ ಗೊಂದಲ, ಭಯ, ಅಕ್ಕಪಕ್ಕದ ಜನಗಳ ದೃಷ್ಟಿ, ಏನೋ ಬದುಕ್ತಾರೆ ಏನೋ ಬಾಳ್ತಾರೆ ಚೆನ್ನಾಗಿದ್ದಾರೆ ಅನ್ನೋವಂಥ, ನಿಮ್ಮ ಕುಟುಂಬದಲ್ಲಿರೋವಂಥವರು ಸ್ವಲ್ಪ ಅಸೂಯೆ, ಸಂಕಷ್ಟಗಳು ಪಡುವಂಥ ಕಾಲ, ಎಲ್ಲಾದರೂ ಕೊಡೋ ತಗೊಳ್ಳೋ ವ್ಯವಹಾರ ಇದ್ರೂ ಅದನ್ನು ನಷ್ಟ ಆಗುವಂಥ ಸಾಧ್ಯತೆ, ಯಾವ ಕೆಲಸನೂ ಪರಿಪೂರ್ಣ ಆಗ್ತಾ ಇಲ್ಲಲ್ಲಪ್ಪ ಅಂತ ಚಿಂತನೆಗಳು ಜಾಸ್ತಿ ಕಾಡುವಂಥದ್ದು ಸಾಧ್ಯತೆ ಇರುತ್ತೆ. ಜೊತೆಲಿ ಎರಡನೇ ಮನೆಯಲ್ಲಿ ನಿಮಗೆ ಅಂದರೆ ಗೋಚಾರದಲ್ಲಿ ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಅಧಿಕವಾಗಿದೆ, ತುಂಬ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ತುಂಬ ಇರೋದರಿಂದ ನೀವೊಮ್ಮೆ ಬಂದು ನೇರವಾಗಿ ಬಂದು ಭೇಟಿ ಮಾಡಿಮ್ಮ, ನಿಮಗೆ ತಿಳಿಸ್ಕೊಡ್ತೀನಿ. ಆ ಥರ ಮಾಡಿ ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಏನ ಗುರುಜಿ, ಸರ್ಪದೋಷ ಇರೋದರಿಂದ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ? ಸರ್ಪದೋಷ ಇದ್ದರೆ ಸಾಮಾನ್ಯವಾಗಿ ಸರ್ಪದೋಷ ಸರ್ಪದೋಷ ಅಂತ ಎಲ್ಲರಿಗೂ ಕೇಳ್ತಾನೆ ಇರ್ತಾರೆ. ಯಾಕೆ ಬರುತ್ತೆ ಈ ಸರ್ಪದೋಷ, ಸರ್ಪದೋಷ ಅಂದರೆ ಏನು, ಸರ್ಪದೋಷದಿಂದ ಏನೆಲ್ಲ ನಮಗೆ ಸಮಸ್ಯೆ ಉಂಟಾಗುತ್ತೆ, ಸರ್ಪದೋಷ ಇದ್ದರೆ ಏನು ಮದುವೆ ಆಗಲ್ವಾ, ಮಕ್ಕಳಾಗಲ್ವಾ, ಊಟ ಮಾಡಲ್ವಾ, ಕೆಲಸ ಸಿಗಲ್ವಾ, ಉದ್ಯೋಗ ಇರಲ್ವಾ, ನಾನಾ ರೀತಿ ಸಮಸ್ಯೆಗಳನ್ನು ನಮಗೆ ಕಾಣಿಸುತ್ತೆ. ಸರ್ಪದೋಷನೇ ಒಂದು ದೊಡ್ಡ ಸಮಸ್ಯೆನಾ ಅನ್ನುವಂಥ ಕೆಲವೊಬ್ಬರಿಗೆ ತುಂಬ ಗೊಂದಲವಾಗಿರುತ್ತೆ. ಸರ್ಪ ಅನ್ನುವಂಥದ್ದು ಈ ಛಾಯಾಗ್ರಹಗಳು ನಾವು ಹೇಳ್ತೀವಿ, ಛಾಯಾಗ್ರಹಗಳು, ರಾಹು ಕೇತುಗಳು ಛಾಯಾಗ್ರಹಗಳು. ರಾಹು ನಮ್ಮ ಜೀವನ ಜಾತಕದಲ್ಲಿ ಯಾವ ಗ್ರಹಗಳು ರಾಹುವಿನ ಒಳಭಾಗದಲ್ಲಿ ಪ್ರವೇಶ ಆಗುತ್ತೋ ಆ ಸಮಸ್ಯೆ ಅವರಿಗೆ ಕ್ರಿಯೇಟ್ ಆಗುತ್ತೆ. ಒಂದು ಭೂಮಿಗೆ ಸಂಬಂಧಪಟ್ಟದ್ದಂದರೆ ಕುಜ ರಾಹುವಿನ ಜೊತೆಯಲ್ಲಿ ಸೇರಿಕೊಂಡಾಗ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಉಂಟಾಗುತ್ತೆ, ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳಾಗುತ್ತೆ, ಹೀಗೆ ಅವರಿಗೆ ವಿವಾಹ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳಾಗುತ್ತೆ. ಹಾಗೆ ಇದೇ ರೀತಿಯಲ್ಲಿ ಚಂದ್ರ ಬಂದಾಗ ಅವರಿಗೆ ಭಯ ಉಂಟಾಗುತ್ತೆ. ಯಾಕಂದರೆ ರಾಹು ಭಯಗ್ರಸ್ತನಾಗಿರುವಂಥ ಮಾಂತ್ರಿಕಕಾರ ಅಂತ ನಾವು ಹೇಳ್ಬೋದು ರಾಹುನ. ಅದೇ ರೀತಿ ಕೇತು ಮೋಕ್ಷಗ್ರಹ, ಇದು ತಲೆ ಮತ್ತು ಬಾಲ ಈ ಎರಡೂ ಸಹ ಸವ್ಯ ಅಪಸವ್ಯದಲ್ಲಿ ಸಂಚಾರ ಮಾಡುವಂಥ ಈ ಗ್ರಹಗಳು ನಾವು ಪೂರ್ವಜನ್ಮದ ಪ್ರಭಾವದಿಂದಾಗಿ ಯಾವ ನಕ್ಷತ್ರ, ಯಾವ ರಾಶಿ, ಯಾವ ತಿಥಿ, ಯಾವ ಯೋಗ, ಯಾವ ಕರ್ಣದಲ್ಲಿ ಹುಟ್ಟಿರ್ತೀವೋ, ಯಾವ ಸಂವತ್ಸರದಲ್ಲಿ ಹುಟ್ಟಿರ್ತೀವೋ, ಆ ಸಮಯದಲ್ಲಿ ರಾಹುಕೇತುವಿನ ಪ್ರಭಾವ ಏನಾದರೂ ಒಳಪಟ್ಟಿದ್ದರೆ ಸಾಕಷ್ಟು ರಾಹು ಸರ್ಪ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಸಾಕಷ್ಟು ಮನುಷ್ಯನಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಜಾತಕದಲ್ಲೂ ಸಹ ಇರುತ್ತೆ. ಆದರೆ ಅದು ಯಾವುದಾದ್ರೂ ಒಂದು ಗ್ರಹನ ಅಳವಡಿಸ್ಕೊಂಡಿದ್ರೆ, ಅಂದರೆ ಯಾವ ಗ್ರಹ ರಾಹು ಯಾವುದಾದ್ರೂ ಒಂದು ಗ್ರಹದ ಮೇಲೆ ದೃಷ್ಟಿ ಇದ್ದರೆ ಅಥವಾ ರಾಹುವಿನ ಒಂದು ಸಮ್ಮಿಲನವಾಗಿ ಯಾವ ಗ್ರಹದ ಏನಾದರೂ ಜೊತೆಯಲ್ಲಿದ್ದರೆ ಅಥವಾ ಕಾಂಬಿನೇಷನ್ ಜೊತೆಯಲ್ಲಿ ಏನಾದರೂ ಇದ್ದಿದ್ದೇ ಆಯಿತು ಅಂದರೆ ಆ ಸಮಯದಲ್ಲಿ ಆ ಏನು ಒಂದು ಚಂದ್ರನಿದ್ದರೆ ಮನಸ್ಸು ಕೆಡುತ್ತೆ, ಕುಜ ಇದ್ದರೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯಾಜ್ಯ ಆಗುತ್ತೆ, ಹಾಗೆ ಗುರು ಇದ್ದರೆ ಗುರುಚಾಂಡಾಳ ಯೋಗ ಉಂಟಾಗುತ್ತೆ. ಅಂದರೆ ಗುರು ಅಂದರೆ ಜೀವ, ಅವನಿಗೆ ಆ ರಾಹು ಬಂಧನೆ ಮಾಡಿದ ಹಾಗೆ ಯಾವ ಕಾರ್ಯ ಕೆಲಸವನ್ನು ಮಾಡಿದ್ರೂ ಸಹ ಅವರಿಗೆ ನಷ್ಟವನ್ನು ಉಂಟಾಗ್ತಾ ಇರುತ್ತೆ, ಏನನ್ನೂ ನಡೆಯಲ್ಲ. ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಈ ರಾಹು ಕೇತುಗಳ ಪ್ರಭಾವ ನಡೆಯುತ್ತೆ. ಒಂದು ಕರೆ ಇದೆ, ನೋಡೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರೂಪಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಬಾಲ್ಯದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಯಜಮಾನರ ಬಗ್ಗೆ ಕೇಳಿಸ್ತಿದ್ರು. ಅವ್ರ ಹೆಸರು ಹಾಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಅವ್ರ ಹೆಸರು ಚಂದ್ರ ಅಂತ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ಟೈಮಿಂಗ್ಸ್ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಓಕೆ ಮಾ, ಸ್ವಲ್ಪ ಜೋರಾಗಿ ಮಾತನಾಡಿ, ಗುರುಜಿಯವರಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ ರೂಪಾ ಅವರೇ, ಏನು ಪ್ರಶ್ನೆ?
ಚಂದ್ರು ಅವ್ರ ಬಗ್ಗೆ ಏನ್ ಕೇಳ್ಬೇಕಾಯ್ತು? ಅವರು ಸ್ವಲ್ಪ ಬೇಜವಾಬ್ದಾರಿ, ಜವಾಬ್ದಾರಿ ಕಡಿಮೆ, ಯಾವಾಗ್ಲೂ ಏನೋಸರ ಯಾವ್ದ್ರ ಬಗ್ಗೆ ಗಮನ ಇರಲ್ಲ, ನೆನಪಿನ ಶಕ್ತಿ ಕಡಿಮೆ ಇರುತ್ತೆ ಯಾವಾಗ್ಲೂ. ಒಂದ್ ಕೆಲ್ಸ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಜವಾಬ್ದಾರಿನೇ ಇರಲ್ಲ. ಆಮೇಲೆ ಸ್ವಲ್ಪ ಪರಸ್ತ್ರೀ ಬಗ್ಗೆ ಯೋಚನೆ ಇದೆ. ಅದಕ್ಕೆ ಏನ್ ಪರಸ್ತ್ರೀ ಬಗ್ಗೆ ಯೋಚನೆ ಇದೆ, ನನ್ನ ಬಗ್ಗೆ ಯಾವುದೂ ಗಮನ ಕೊಡಲ್ಲ, ಮನೆ ಬಗ್ಗೆ ಏನೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಏನೇ ತಂದು ಹಾಕಲ್ಲ, ದುಡಿಯೋದಕ್ಕೆ ಅವರು ಮನಸ್ಸು ಮಾಡಲ್ಲ, ಟೈಮ್ ಪಾಸ್ ಮಾಡ್ತಾರೆ, ದಿನ ಕಳೀತಾರೆ, ಸಾಲ ಮಾಡ್ತಾರೆ, ನಾನಾ ರೀತಿ ಸಮಸ್ಯೆಗಳು ಅವರಿಂದ ನಿಮಗೆ ತೊಂದರೆಗಳು ಆಗ್ತಾ ಇದೆ. ಆಯಿತಾ? ಮೇಷರಾಶಿಯಲ್ಲಿ ಚಂದ್ರು ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಈ ಗೋಚಾರದಲ್ಲಿ ನೀವು ಕೇಳೋ ಪ್ರಶ್ನೆ ಪ್ರಕಾರ ಅವರಿಗೆ ಬೇರೆಯವರು ಅವರ ಮನಸ್ಥಿತಿಯನ್ನು ಕೆಡಿಸಿದ್ದು, ನಿಮ್ಮ ಮೇಲೆ ಇರುವಂತಹ ಒಂದು ಒಳ್ಳೆ ಸಂಸಾರವನ್ನು ನಡೆಸೋದಕ್ಕೆ ಇನ್ನೊಬ್ಬರು ಕುತಂತ್ರ ಮಾಡಿ ನಿಮ್ಮ ಸಂಸಾರವನ್ನು ಹಾಳು ಮಾಡೋದಕ್ಕೆ ಇನ್ನೊಬ್ಬರು ಹುಟ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಅದರಿಂದಾಗಿ ನಿಮ್ಮ ಸಂಸಾರವನ್ನು ನೀವು ಅದನ್ನು ಸರಿಯಾದ ರೀತಿ ಬ್ಯಾಲೆನ್ಸ್ ಮಾಡಿ ಅವರು ನಿಮ್ಮ ಕಸ್ಟಡಿಗೆ ತಗೊಂಡು ಅವರಿಗೆ ಬುದ್ಧಿವಾದಗಳನ್ನು ಏನೇ ಹೇಳಿದ್ರು, ಇಲ್ಲ ನಿನ್ನ ಮಾತು ನಾನು ಏನು ಕೇಳಿ ಅನ್ನುವಂಥ ಅವ್ರದ್ದೇ ಹಠದಲ್ಲಿ ಹೋದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಒಂದು ವ್ರತ ಮಾಡಬೇಕಾಗತ್ತೆ. ಆ ವ್ರತ ಹೇಗೆ ಏನು ಯಾವ ರೀತಿ ಮಾಡಿದ್ರೆ ನಿಮ್ಮ ಯಜಮಾನರು ಸರಿ ಹೋಗ್ತಾರೆ ಅನ್ನೋದಕ್ಕೆ ನಮ್ಮ ಫೋನ್ ನಂಬರ್ ಕರೆ ಮೊಬೈಲ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ಪರ್ಸನಲ್ಲಾಗಿ ಫೋನ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಸಮಯ ತೊಗೊಳೋದ್ರಿಂದ ಅದನ್ನು ಇಲ್ಲಿ ಹೇಳಲಿಕ್ಕೆ ಆಗದೇ ಇರುವುದರಿಂದ ನಿಮಗೆ ಹೇಳ್ಕೊಡ್ತೀನಿ. ಆ ಥರ ಮಾಡಿ ಒಳ್ಳೆಯದಾಗಲಿ ಮರೂಪ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ, ಸರ್ಪದೋಷಕ್ಕೆ ನಾವು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬಹುದು ಅಂತ ಹೇಳಿ? ಸರ್ಪದೋಷಕ್ಕೆ ಸಾಮಾನ್ಯವಾಗಿ ನಾವು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರವನ್ನು ಮಾಡಿಸ್ತಕ್ಕಂಥದ್ದು, ಸುಬ್ರಹ್ಮಣ್ಯನ ಆರಾಧನೆ ಮಾಡತಕ್ಕಂಥದ್ದು, ಬಳನಿ ಸ್ವಾಮಿ ಆರಾಧನೆ ಮಾಡತಕ್ಕಂಥದ್ದು, ಘಾಟಿ ಸುಬ್ರಹ್ಮಣ್ಯ ಆರಾಧನೆ ಮಾಡತಕ್ಕಂಥದ್ದು, ಎಲ್ಲೂ ಹೋಗ್ಲಿಕ್ಕಾಗಲಿಲ್ಲ ಅಂದರೂ ಸಹ ನೀವು ಮನೆಯಲ್ಲೇ ಇದ್ದುಕೊಂಡು ಸರ್ಪ ಆರಾಧನೆ ಮಾಡುವಂತಹ ಒಂದು ಪದ್ಧತಿ ಇರುತ್ತೆ, ಆ ಪದ್ಧತಿ ಪ್ರಕಾರ ಮಾಡಿದ್ದೆ ಆಯಿತು ಅಂದರೆ ಖಂಡಿತವಾಗಿ ಅವರಿಗೆ ಸರ್ಪ ಶಾಂತಿ ಆಗುತ್ತೆ. ಜೊತೆಯಲ್ಲಿ ಸರ್ಪ ಸಂಬಂಧಪಟ್ಟಿರ್ತಕ್ಕಂಥ ವಿಮುಕ್ತಿ ನಾಗ ಅನ್ನುವಂಥ ಒಂದು ಉಂಗುರಗಳನ್ನು ಬರುತ್ತೆ, ಆ ಉಂಗುರ ಧಾರಣೆಯನ್ನು ಮಾಡಿ ಅದಕ್ಕೆ ಷಷ್ಠಿ ಅನುಷ್ಠಾನಗಳನ್ನು ಮಾಡಿದಾಗ ಅವರಿಗೆ ದೋಷ ನಿವಾರಣೆ ಆಗುತ್ತೆ. ಸೂಕ್ಷ್ಮವಾದ ಅಷ್ಟು ಎಲ್ಲ ಮಾಡಲಿಕ್ಕಾಗಲ್ಲ, ತುಂಬ ಖರ್ಚಾಗುತ್ತೆ ಅನ್ನೋದಾದರೆ ಸೂಕ್ಷ್ಮವಾದ ವಿಚಾರಗಳಿರುತ್ತೆ, ಅದರ ಪ್ರಕಾರ ಮಾಡಿಕೊಂಡ್ರೂ ಸಹ ಸರ್ಪದೋಷ ನಿವಾರಣೆ ಆಗುತ್ತೆ, ವಿವಾಹ ಆಗುತ್ತೆ, ಸಂತಾನ ಆಗುತ್ತೆ. ವಿವಾಹಕ್ಕೆ ವಿಳಂಬವಾದರೂ ಸಹ ನಾವೇನಾದರೂ ಆ ಜಾತಕದಲ್ಲಿ ತೊಂದರೆಗಳಿದ್ದಾಗ ಸೂಕ್ತವಾದ ಪರಿಹಾರನೂ ಅದಕ್ಕೆ ಯೋಗ್ಯವಾದ ಪರಿಹಾರನೂ ಸಿಗುತ್ತೆ, ಅದರಂತೆ ನಡ್ಕೊಂಡ್ರೆ ಶುಭ ಆಗುತ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಭೀಮನಾಯಕ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಕೆ ನಗರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನಾ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳ್ತೀರಾ? ಹಾಂ ಹೇಳ್ತೀನಿ ಮೇಡಮ್. ನಮ್ಮದು ಡೇಟ್ ಆಫ್ ಬರ್ತ್ ಬಂದು 84 ಬರುತ್ತೆ. ಓಕೆ, ಮಂತ್ ಹಾಗೆ ಡೇಟ್ ಹೇಳಿ. ಮಂತ್ ಮೇಡಮ್ ಅದು ಜುಲೈ ಏನ ಬರುತ್ತೆ ಅನ್ಸುತ್ತೆ. ಭೀಮನ ಅಮಾವಾಸ್ಯೆನಲ್ಲಿ ಹುಟ್ಟಿರೋದು. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ಓಕೆ ಮೇಡಮ್. ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ತಮ್ಮ ಹೆಸರು? ಗುರುಜಿ ಅವರ ಹೆಸರು ಭೀಮನಾಯಕ ಅಂತ. ಭೀಮನಾಯಕ, ಧನುಸ್ಸು ರಾಶಿ, ಏನ್ ಪ್ರಶ್ನೆ ಕೇಳ್ಬೇಕು ಮೇಡಮ್? ಸರ್, ಗುರುಜಿ ಅವರ ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ. ಅಪ್ರಾಕ್ಸಿಮೇಟ್ ನಿಮ್ಮ ಏಜ್ ಏನ್ ಹೇಳಿದ್ರಿ, ಡೇಟ್ ಆಫ್ ಬರ್ತ್ ಏನ್ ಹೇಳಿದ್ರಿ? 84 ಅಲ್ಲಿ ಸರ್. ಭೀಮನ ಅಮಾವಾಸ್ಯೆ ದಿನ. ಯಾಕೆ ಇದುವರೆಗೂ ನೀವು ಪ್ರಯತ್ನ ಮಾಡ್ಲಿಲ್ವಾ? ಈ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ, ಅಂದ್ರೆ ಕೆಲಸ ಸಿಕ್ಕಿರ್ಲಿಲ್ಲ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಓಕೆ. ಇವಾಗ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದೀವಿ ಮೈಸೂರು ಯೂನಿವರ್ಸಿಟಿಯಲ್ಲಿ. ಓಕೆ ಓಕೆ. ಇಲ್ಲಿ ನಿಮ್ಮ ಮನಸ್ಥಿತಿಯಲ್ಲಿ ಸ್ವಲ್ಪ ಗೊಂದಲ ಇದೆ. ನೀವು ಯಾವುದನ್ನು ಡಿಸೈಡ್ ಮಾಡಬೇಕಾದ್ರೆ ಸಾರಾಸಾರ ವಿಚಾರ ಮಾಡಿ ಒಳ್ಳೆ ರೀತಿಯಲ್ಲಿ ಚಿಂತನೆಯನ್ನು ಮಾಡೇ ನೀವು ಡಿಸೈಡ್ ಮಾಡಬೇಕಾದ್ರೆ. ಆಯ್ತಾ? ಅದ್ರ ತಕ್ಕನ ಹಾಗೆ ನಿಮ್ಗೆ ಖಂಡಿತ ಆಗುತ್ತೆ. ನವೆಂಬರ್ ನಂತರ ದಕ್ಷಿಣ ದಿಕ್ಕಿನಿಂದ ಹುಡುಗಿಯಿಂದ ನಿಮಗೆ ವಿವಾಹ ಆಗುತ್ತೆ. ದಕ್ಷಿಣ ದಿಕ್ಕಿನಿಂದ ಬರುವಂಥ ಹುಡುಗಿಯಿಂದ ವಿವಾಹ ಆಗುತ್ತೆ. ನೀವು ಅಲ್ಲಿವರೆಗೂ ಏನು ಮಾಡಬೇಕಂದ್ರೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಬೇಕು, ಮತ್ತು ವಿವಾಹ ಆಗಲಿಕ್ಕೆ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಕೈಗೊಡುತ್ತೆ, ಒಳ್ಳೆಯದಾಗುತ್ತೆ. ಇನ್ನ ಗುರುಜಿ, ಸರ್ಪದೋಷಕ್ಕೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ರಿ, ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಆಗುವಂತ ಪರಿಹಾರ? ಹೌದು. ಇದಕ್ಕೆ ನಾವು ಸರ್ಪ ಸಂಬಂಧಪಟ್ಟಿರ್ತಕ್ಕಂತಹ ಕಾಪರಲ್ಲಿ ಅಂದ್ರೆ ತಾಮ್ರದಲ್ಲಿ ಬರುವಂತಹ ಒಂದು ಉಂಗುರವನ್ನ ಬರುತ್ತೆ,
ಆ ಉಂಗುರವನ್ನು ಉಂಗುರ ಬೆರಳಿಗೆ ಧಾರಣೆಯನ್ನು ಮಾಡಿ ಕುಡಿಕೆ ನಾಗ ಅಂತ ಹೇಳ್ತಾರೆ ಅದಕ್ಕೆ. ಆ ಕುಡಿಕೆಯಲ್ಲಿ ಆ 96 ದಿನ ಪೂಜೆಯನ್ನು ಮಾಡಿ ಕುಡಿಕೆಯಲ್ಲಿ ಹಾಕಿ ನವಧಾನ್ಯಗಳನ್ನು ಹಾಕಿ ಅದನ್ನು ಉಟ್ಟಂಥ ಬಟ್ಟೆಯಲ್ಲಿ ಅದನ್ನು ಬಾಯಿಯನ್ನು ಕಟ್ಟು 96 ದಿನ ಅದನ್ನು ಪೂಜೆ ಮಾಡಿದ ನಂತರ ಹರಿಯುವಂಥ ನೀರಿಗೆ ಬಿಡ್ತಕ್ಕಂಥದ್ದು. ಇದರಿಂದನೂ ಸಹ ಅವರಿಗೆ ಸರ್ಪದೋಷ ನಿವಾರಣೆ ಆಗ್ತದೆ. ಜೊತೆಯಲ್ಲಿ ಅವರ ಜಾತಕದಲ್ಲಿ ಕುಜವತ್ತ ರಾಹು ಇದ್ದರೆ ಕಠಿಣವಾದ ದೋಷಗಳು ನಮ್ಮ ಜಾತಕದಲ್ಲಿದೆ, ವಿವಾಹನೇ ಆಗ್ತಾ ಇಲ್ಲ, ಮಕ್ಕಳೇ ಆಗ್ತಾ ಇಲ್ಲ, ನಮ್ಮ ಅನಾರೋಗ್ಯ ಬಾಧೆಗಳು ಕಾಣಿಸ್ತಾ ಇದೆ, ಅನಾರೋಗ್ಯ ಸರಿ ಆಗ್ತಾ ಇಲ್ಲ, ಮತ್ತು ಸಂತಾನಕ್ಕೇನೋ ತೊಂದರೆಗಳು ಆಗ್ತಾ ಇದೆ, ಮತ್ತು ಹುಟ್ಟಿ ಹುಟ್ಟಿ ಆ ಮಕ್ಕಳು ಸಾಯ್ತಾ ಇರುತ್ತೆ, ಏನೇನೋ ಒಂದು ರೀತಿಯ ಸಮಸ್ಯೆ ಕಂಡು ಬಂದಾಗ ಜಾತಕ ಪರಿಶೋಧನೆ ಮಾಡಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳೋದು ಅತಿ ಮುಖ್ಯವಾಗಿರುತ್ತೆ. ಕೆಲವರಿಗೆ ಎಷ್ಟೋ ಜನ ಷಷ್ಠಿ ಮಾಡ್ತಾರೆ, ನಾಗಪಂಚಮಿಗಳನ್ನು ಬೇಕಾದಷ್ಟು ಆರಾಧನೆ ಮಾಡ್ತಾರೆ, ನಾಗ ಆರಾಧನೆ ಮಾಡ್ತಾರೆ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಆಮೇಲೆ ಘಾಟಿ ಸುಬ್ರಹ್ಮಣ್ಯ ವ್ರತ ನಿಯಮಗಳು ಏನೇನೋ ಮಾಡ್ತಾರೆ. ಏನು ಮಾಡಿದ್ರೂ ಆಗದೇ ಇರುವಂಥ ಪರಿಸ್ಥಿತಿನೂ ಸಹ ಅವರ ಜಾತಕದಲ್ಲಿ ಗೃಹಸ್ಥಿತಿ ಕೆಟ್ಟಂತಹ ಸಂದರ್ಭದಲ್ಲಿ ಯೋಗ್ಯವಾದ ಸಮಯದಲ್ಲಿ ಮಾಡೋದ್ರಿಂದ ಉತ್ತಮವಾಗಿರುವಂತ ಫಲ ನಾವು ಕಾಣಬಹುದು. ಇನ್ನು ಗುರುಜಿ, ಕೆಲವರು ಹೇಳ್ತಾರೆ ಹಿಂದೆ ನಮ್ಮ ತಾತನೋ ಯಾರೋ ಹಾವು ಹೊಡೆದಾಕಿದ್ರು, ಹಾಗಾಗಿ ನಮಗೆ ಸರ್ಪದೋಷ ಬಂದಿದೆ ಅಂತ ಹೇಳ್ತಾರೆ ಅಂತ. ಖಂಡಿತವಾಗಿಯೂ, ಯಾಕಂದ್ರೆ ದೈವ ಸಂಬಂಧಪಟ್ಟಿರತಕ್ಕಂಥ ಸರ್ಪಗಳು ಅಂತ ಹೇಳ್ತೀವಿ ನಾವು. ದೈವ ಸಂಬಂಧಪಟ್ಟಿರತಕ್ಕಂಥ ಸರ್ಪಗಳು ನಮ್ಮ ಈ ಕರ್ಮಭೂಮಿಯಲ್ಲಿ ಅದಕ್ಕೆ ಬಹಳ ಪ್ರಾಧಾನ್ಯತೆ ಇದೆ, ಬಹಳ ಅದಕ್ಕೆ ಗೌರವ ಇದೆ, ಬಹಳ ಅದಕ್ಕೆ ಯೋಗ್ಯವಾಗಿರುವಂಥ ಪೂಜೆ ಪುನಸ್ಕಾರ ಮಾಡುವಂಥದ್ದು. ಆ ನಾಗದೇವತೆಗಳನ್ನು ನಾವು ಆರಾಧನೆ ಮಾಡುವಂಥ ಸಾಕಷ್ಟು ಜಾಗಗಳಲ್ಲಿ ನೀವು ಪ್ರತಿಯೊಂದು ಊರಿನಲ್ಲಿ ಅವರು ಇಲ್ಲದೆ ಸ್ಥಳ ಇಲ್ಲ ಅಂತ ಹೇಳ್ತೀವಿ. ದೇವಲೋಕ, ದೈವಲೋಕ, ನಾಗಲೋಕ, ಇದರಲ್ಲಿ ಜಗತ್ತಿನಲ್ಲಿ ಎಷ್ಟು ಮಾನವ ಕುಲ ಇದೆಯೋ, ಎಷ್ಟು ಕ್ರಿಮಿಕೀಟಗಳ ಲೋಕ ಇದೆಯೋ, ಎಷ್ಟು ಕ್ರಿಮಿಕೀಟಗಳ ಸಂಖ್ಯೆ ಇದೆಯೋ, ಅದರ 2ರಷ್ಟು ಸರ್ಪಕುಲ ಇದೆ. ಸರ್ಪಕುಲಕ್ಕಾಗಿ ನಾವು ಏನು ಮಾಡ್ತೀವಿ, ದೈವ ಆರಾಧನೆ ಮಾಡ್ತೀವಿ, ನಾಗಾರಾಧನೆಯನ್ನು ಮಾಡ್ತೀವಿ. ಇದರಲ್ಲಿ ಯಾರಾದರೂ ಬಲವಂತವಾಗಿ ಮನೆಗೆ ಬಂದಂಥ ಸರ್ಪವನ್ನು ಹೊಡೆದಿದ್ದೇ ಆಯಿತು ಅಂದರೆ ಅವರಿಗೆ ಖಂಡಿತವಾಗಿಯೂ ಹೈ ಪ್ರಾಬ್ಲಮ್, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಅನುಭವಿಸ್ತಾರೆ, ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಅನುಭವಿಸ್ತಾರೆ. ಸಾಕಷ್ಟು ಜನಗಳಿಗೆ ಇದಕ್ಕೆ ಅನುಭವ ಬರುತ್ತೆ, ಅನುಭವಕ್ಕೆ ಅವ್ರಿಗೆ ಬಂದಿರುತ್ತೆ. ಜೊತೆಯಲ್ಲಿ ಸರ್ಪವನ್ನು ಉದ್ದೇಶಪೂರ್ವಕವಾಗಿ ಹೊಡೆಯೋದು, ಉದ್ದೇಶಪೂರ್ವಕವಾಗಿ ತೊಂದರೆಗಳನ್ನು ಕೊಡುವಂಥದ್ದು, ಇದರಿಂದ ಅದು ದೈವ ಸಂಬಂಧಪಟ್ಟಿರತಕ್ಕಂಥ ಸರ್ಪಗಳಿಗೇನಾದರೂ ತೊಂದರೆ ಕೊಟ್ಟಿದ್ದೇ ಆಯಿತು ಅಂದರೆ ಅವರ ಸಂತಾನವನ್ನೇ ನಾಶ ಮಾಡುತ್ತೆ, ಅವರಿಗೆ ಮತ್ತೆ ಹುಟ್ಟಿ ಹುಟ್ಟಿ ಸಾಯುವಂಥ ಸಂದರ್ಭಗಳು ಬರುತ್ತೆ, ಮತ್ತು ಅವರಿಗೆ ಸ್ಕಿನ್ ಅಲರ್ಜಿ ಆಗುವಂಥದ್ದು ಅಥವಾ ಅಂಗವಿಕಲತೆಯನ್ನು ಕೊಡ್ತಕ್ಕಂಥದ್ದು. ಇದು ಸಾಕಷ್ಟು ಅನುಭವದಲ್ಲಿ ಬಂದಿರುವಂಥ ಜನಗಳು ಇದರ ಬಗ್ಗೆ ಎಷ್ಟೋ ಜನಗಳು ಇದನ್ನು ಹೇಳಿರ್ತಾರೆ. ಅದಕ್ಕೆ ನಾಗಪಂಚಮಿ ಇಂಥ ಸಂದರ್ಭದಲ್ಲಿ ಅವರದೇ ಆಗಿರುವಂಥ ಶ್ರಾವಣ ಮಾಸದಲ್ಲಿ ಅವರದೇ ಆಗಿರುವಂಥ ತಿಥಿ ನಕ್ಷತ್ರ ಯೋಗಗಳು ಬಂದಂಥ ಸಂದರ್ಭದಲ್ಲಿ ನಾವು ಅನುಷ್ಠಾನಗಳನ್ನು ಮಾಡಿ ಅದಕ್ಕೆ ಯೋಗ್ಯವಾಗಿರುವಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದರ ಆಶೀರ್ವಾದ ಪಡೆಯೋದರಿಂದ ಎಲ್ಲರಿಗೂ ಶುಭ ಆಗುತ್ತೆ. ಅದರಿಂದ ಇಡೀ ಭೂಲೋಕದಲ್ಲಿರುವಂತಹ ನಾಗಲೋಕಕ್ಕೆ ತುಂಬ ಅವರಿಗೆ ಯಶಸ್ಸನ್ನು ಕೊಡುತ್ತೆ. ಅವರ ಪೂರ್ವಜನ್ಮದ ದೋಷಗಳಿದ್ದರೆ, ತಂದೆ ಹೊಡೆದಿದ್ದರೆ, ತಾತ ಹೊಡೆದಿದ್ದರೆ, ಅಣ್ಣ ತಮ್ಮಂದಿರು ಹೊಡೆದಿದ್ದರೆ, ಆ ಕುಟುಂಬದ ನಾಶ ಮಾಡುವಂಥ ಕರ್ಮದೋಷಗಳಿದ್ರೂ ಸಹ ಇಂಥ ಸಮಯದಲ್ಲಿ ಇದನ್ನು ಕಳ್ಕೊಳ್ಳೋದಕ್ಕೆ ಯೋಗ್ಯವಾಗಿರುವಂಥ ಸಮಯ ನಾಗಪಂಚಮಿ ಬಂದಿರುತ್ತೆ. ಈ ಸಮಯದಲ್ಲಿ ಶ್ರದ್ಧೆ ಭಕ್ತಿಯಿಂದ ಅವರು ಯಾರು ಆ ಪೂಜೆ ಆರಾಧನೆ ಮಾಡ್ತಾರೋ ಅವರಿಗೆ ಶುಭಫಲವನ್ನು ಪ್ರಾಪ್ತಿಯಾಗುತ್ತೆ. ಇನ್ನು ಗುರುಜಿ, ಕೆಲವೊಮ್ಮೆ ಕನಸಿನಲ್ಲಿ ಸಾಕಷ್ಟು ಬಾರಿ ಹಾವುಗಳನ್ನ ಕಾಣಿಸ್ಕೊಳ್ತೀವಿ, ಅದಕ್ಕೆ ಕಾರಣ ಏನು ಅಂತ? ಕನಸಿನಲ್ಲಿ ಕಾಣುವಂತಹ ಸರ್ಪಗಳು, ನಾವು ದೊಡ್ಡವರು ಹಿರಿಯರು ಅಂತ ಹೇಳ್ತೀವಿ, ಸರ್ಪವನ್ನು ಕಾಣಿಸ್ಕೊಳ್ಳೋದ್ರಿಂದ ನಮಗೆ ಕಡದಂತೆ ಬಂತು, ಅಟ್ಟಾಡಿಸ್ಕೊಳಕ್ಕೆ ಬಂತು, ಇನ್ನೇನೋ ಯಾವ್ಯಾವುದೋ ರೀತಿಯಲ್ಲಿ ಭಯ ಉಂಟಾಗುವಷ್ಟು ಮಟ್ಟಿಗೆ ಸರ್ಪವನ್ನು ಕನಸಿನಲ್ಲಿ ಆಗಾಗ ಕಾಣಿಸ್ತಾನೆ ಇರುತ್ತೆ. ಹರಿಯೋ ನೀರಲ್ಲಿ ಸರ್ಪ ಸಂಚಾರ ಮಾಡುವಂಥದ್ದು, ಮೈ ಮೇಲೆ ಸಂಚಾರ ಮಾಡಿರುವಂಥದ್ದು, ನಾನು ವೆಹಿಕಲಲ್ಲಿ ಹೋಗಬೇಕಾದ್ರೆ ಅಡ್ಡ ಬರುವಂಥದ್ದು, ಯಾವಾಗ ನೋಡಿದ್ರೂ ವೆಹಿಕಲ್ ಹೋಗ್ತಾ ಇರೋಂಗೇ ಅಡ್ಡ ಬರುವಂಥದ್ದು, ಹೀಗೆ ಇವೆಲ್ಲ ಅವರಿಗೆ ಮುನ್ಸೂಚನೆ. ಅದಕ್ಕೆ ಸ್ವಪ್ನ ಶಕುನ ಅಂತ ಹೇಳ್ತೀವಿ. ಶಕುನಶಾಸ್ತ್ರದಲ್ಲಿ ಸ್ವಪ್ನ ಶಕುನದಲ್ಲೂ ಸಹ ಈ ಒಂದು ದೋಷಗಳನ್ನು ಅವರಿಗೆ ಕಾಡಿಸ್ತಾ ಇರುತ್ತೆ. ಹಾಗಾಗಿ ಯಾವಾಗಲೂ ಆ ಸರ್ಪ ಕಂಡಾಗ ಅವತ್ತಿನ ದಿನ ಅವರಿಗೆ ನಷ್ಟ ಉಂಟಾಗುತ್ತೆ. ರಾತ್ರಿ ಕಂಪ್ಲೀಟ್ ಆ ಕನಸಿನಲ್ಲಿ ಬರೀ ಸರ್ಪವನ್ನು ಕಾಣ್ತಾ ಇರೋದು, ಹೆಣ್ಣು ಮಕ್ಕಳಿಗೆ ಅಧಿಕವಾಗಿ ಕಾಣಿಸುವಂಥದ್ದು, ನನಗೆಲ್ಲೋ ಯಾವಾಗ ನೋಡಿದ್ರೂ ನನಗೆ ಹಾವು ಅಡ್ಡ ಬರುತ್ತೆ, ಅಡ್ಡ ಕಾಣಿಸುತ್ತೆ, ಸರ್ಪ ಕಡದಂತೆ ಕಾಣಿಸುತ್ತೆ ಅನ್ನುವಂಥದ್ದು ಸಾಕಷ್ಟು ಹೆಣ್ಣುಮಕ್ಕಳು ಸ್ವಪ್ನದಲ್ಲೂ ಹೇಳ್ತಾ ಇರ್ತಾರೆ. ಗಂಡಸರು ಸಹ ಸ್ವಪ್ನದಲ್ಲಿ ಇದನ್ನು ಸರ್ಪ ಸಂಬಂಧಪಟ್ಟಿರ್ತಕ್ಕಂಥ ಕನಸನ್ನು ಕಾಣುವಂಥದ್ರಿಂದ ಅದು ದೋಷಪೂರ್ವಕವಾಗಿ ಅವರ ಜಾತಕದಲ್ಲಿ ಕಂಡುಬರುತ್ತೆ. ಆ ಸಮಯ ಆ ತಿಂಗಳಲ್ಲಿ
ಯಾವ ಸಮಯದಲ್ಲಿರುತ್ತೋ ಅತಿ ಶೀಘ್ರದಲ್ಲಿ ಹೋಗಿ ಸುಬ್ರಹ್ಮಣ್ಯ ಆರಾಧನೆ ಮಾಡಬೇಕಾಗುತ್ತೆ ಅಥವಾ ನಾಗ ಪ್ರತಿಷ್ಠಾಪನೆ ಮಾಡಿಸ್ಬೇಕಾಗುತ್ತೆ ಅಥವಾ ಅವರು ಜಾತಕ ಪರಿಶೀಲಿಸಿ ಅದಕ್ಕೆ ಯೋಗ್ಯವಾಗಿರುವಂಥ ಪರಿಹಾರ ಕಂಡುಕೊಳ್ಳೋದ್ರಿಂದ ಈ ಸ್ವಪ್ನ ದೋಷಗಳು ನಿವಾರಣೆ ಆಗುತ್ತೆ. ಓಕೆ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸಂಧ್ಯಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮದುವೆ ಆಗ್ತಾರ ಹುಡುಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹೆಸರು ಹಾಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಅವರ ಹೆಸರು ಆದರ್ಶ್ ಅಂತ. ಓಕೆ, ಡೇಟ್ ಆಫ್ ಬರ್ತ್ 4th June 1992. ಓಕೆ, ಸಮಯ 9:30 ರಾತ್ರಿ. ಗುರುಜಿಯವರಿದ್ದರೆ ಮಾತನಾಡಿ. ನಮಸ್ತೆಮ್ಮ. ನಮಸ್ತೆ ಗುರುಜಿ. 9:30 ರಾತ್ರಿ. ಹೆಸರು ಏನಂದ್ರಿ? ಆದರ್ಶ್ ಅಂತ. ಆದರ್ಶ್, 4/6/1996. 92. ಓಕೆ, ಹೇಳಮ್ಮ ಏನ್ ಪ್ರಶ್ನೆ? 1992. ಓಕೆ, ಏನಮ್ಮ ಪ್ರಶ್ನೆ? ಅದೇ ಈಗ ಅವರು ಮದ್ವೆ ಬಗ್ಗೆ, ಅವ್ರ ಫ್ಯೂಚರ್. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು. ಗುರುವಾರ ದಿನ ಆದರ್ಶ ಅಂತ ನೀವು ಹೆಸರನ್ನ ಪ್ರೀತಿಯಿಂದ ಕರೆದಿದ್ದೀರಾ. ವಿವಾಹ ನೋಡಿ, ಇವರಿಗೆ ವೈರಾಗ್ಯ ಜೀವನ ಅಂತ ಬರುತ್ತೆ. ನೀವೇನೇ ಫೋರ್ಸ್ ಮಾಡಿ ಪ್ರೆಸರ್ ಮಾಡಿದ್ರು ಸಹ ಇವರು ನನಗೆ ಬೇಡ ಇವತ್ತು, ಈ ವರ್ಷ ಬೇಡ, ಆ ವರ್ಷ ಬೇಡ ಅಂತ ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇವರು. ಇವರು ವಿವಾಹ ಆಗೋದಕ್ಕೆ ಮನಸ್ಸು ಕೊಡ್ತಾ ಇಲ್ಲ. ಆದರೆ ಹೋದ ವರ್ಷದಲ್ಲೇ ಇವರು ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗಿ ಇವರಿಗೆ ಫಿಕ್ಸ್ ಆಗುವಂಥದ್ದು, ಇನ್ನೇನು ಆಗಬೇಕಾಗಿರುವಂಥದ್ದು ಸಹ ನಿಂತು ಹೋಗಿರುತ್ತೆ ಅಂತ ಹೇಳುತ್ತೆ. ಪ್ರಯತ್ನ ಪಟ್ಟಿದ್ರೆ ಹೋದ ವರ್ಷದಲ್ಲಿ ಪ್ರಯತ್ನ ಪಟ್ಟಿತ್ತು, ಈಗ ಮುಂದಿನ ವರ್ಷದಲ್ಲಿ ಮದುವೆ ಮಾಡೋಣ ಅಂತ ಇದ್ದಾರೆ. ಮುಂದಿನ ವರ್ಷ ಮಾಡಿದ್ರೆ ಗುರುಬಲ ಇಲ್ಲ, ಗುರುಬಲ ಇಲ್ಲದೆ ಇರೋದ್ರಿಂದ ಇವರು ಪ್ರಯತ್ನ ಮಾಡಿದ್ರು ಪ್ರಯೋಜನ ಇಲ್ಲ. ಈ ಮಾಡಿದ್ರೆ ನೀವೇನು ಮಾಡಬೇಕು, 2021 ನವಂಬರಿಂದ ಕಾರ್ತಿಕ ಮಾಸ ಈ ನವಂಬರ್ ಒಳಭಾಗದಲ್ಲಿ ಏನಾದರೂ ಪ್ರಯತ್ನ ಮಾಡಿ ಫಿಕ್ಸ್ ಮಾಡಿ ಬೇಕಾದ್ರೆ ಮುಂದಿನ ವರ್ಷ ಮದುವೆ ಮಾಡಿಕೊಂಡ್ರು ತೊಂದರೆ ಇಲ್ಲ. ಅಂದ್ರೆ ಫಿಕ್ಸ್ ಆಗಿದೆ ಮದುವೆ ಮುಂದಿನ ವರ್ಷ ಮಾಡೋಣ ಅಂತ. ಹಾ ನೋಡಿ, ಗುರುಬಲ ಇದ್ದಾಗ ಫಿಕ್ಸ್ ಆಗಿದೆ ಅಲ್ವಾ, ಈಗ ಮುಂದಿನ ವರ್ಷ ಮಾಡಬಹುದು, ತೊಂದರೆ ಇಲ್ಲ. ಯಾಕಂದ್ರೆ ಒಂದು ಶುಭ ಕಾರ್ಯ ಸೂಚನೆಯನ್ನ ನೀವು ಮಾಡ್ಕೊಂಡಿರೋದ್ರಿಂದ ತೊಂದರೆ ಇಲ್ಲ. ಯಾಕಂದ್ರೆ ಗುರುಬಲ ಇಲ್ಲದೆ ಇದ್ದಾಗ ನೀವೇನಾದ್ರು ನೋಡ್ತೀನಿ ಮಾಡ್ತೀನಿ ಅಂದಾಗ ಅವಾಗ ನಡೆಯಲ್ಲ. ಸೊ ಹೀಗಾಗಿ ಫಿಕ್ಸ್ ಆಗಿರೋದ್ರಿಂದ ಮುಂದಿನ ವರ್ಷ ನೀವು ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಒಳ್ಳೆ ಟೈಮ್ ಇದೆ, ಒಳ್ಳೆ ಸಮಯ ನಡೀತಾ ಇದೆ. ಶನಿ ಗುರು ವಕ್ರ ಸ್ಥಿತಿಯಲ್ಲಿ ಇದ್ದಾರೆ, ಶನಿ ಸ್ವಕ್ಷೇತ್ರದಲ್ಲಿದ್ದಾರೆ. ಇವರು ಸ್ವಲ್ಪ ಬಹಳ ನಿಧಾನ, ಒಂದು 2 hours ಮುಂಚೆನೆ ಹೇಳ್ಬೇಕು ಇವರಿಗೆ ರೆಡಿ ಆಗ್ಲಿಕ್ಕೆ. ಹೌದಮ್ಮ. ಗುರುಜಿ, ಮತ್ತೆ ಕೆಲಸದ ಬಗ್ಗೆ, ಅವರು ಫಾರಿನ್ ಹೋಗ್ಬೇಕು ಅಂತ ಇದ್ದಾರೆ. ಎಲ್ಲವೂ ಆಗುತ್ತೆ, ಎಲ್ಲವೂ ಇವರಿಗೆ ಯಶಸ್ಸಿದೆ. ಗ್ರಹ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ, ಇವರಿಗೆ ಶುಕ್ರ ರವಿ ಮತ್ತು ಬುಧ ಕಾಂಬಿನೇಷನ್ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಲಕ್ಷಣವಾಗೂ ಇದ್ದಾರೆ. ಇವರಿಗೆ ಗುರು ಚಂದ್ರನ ಪ್ರಭಾವ, ಗುರು ಮತ್ತು ಚಂದ್ರ ಹೊರದೇಶದಲ್ಲಿ ಹೋಗುವಂಥ ಯೋಗನೂ ಇವರಿಗಿದೆ. ವಿವಾಹದ ನಂತರ ಎಲ್ಲ ಯೋಗ ಭಾಗ್ಯಗಳು ಇವರಿಗೆ ದೊರೆಯುತ್ತೆ. ಆದರೆ ಶನಿ ರಾಹು ಶಾಂತಿಯನ್ನು ಮಾಡೋದನ್ನು ಮರಿಬೇಡಿ. ಒಳ್ಳೆಯದಾಗಲಮ್ಮ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ, ಸ್ತ್ರೀ ಶಾಪದಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ ಹೇಳಿ ನೋಡಿ. ಸ್ತ್ರೀ ಶಾಪ ಅನ್ನುವಂಥದ್ದು ಬಹಳ ಕಾಲಕಾಲಾಂತರದಿಂದ ಬಂದಿರುವಂತಹ ಒಂದು ಸ್ತ್ರೀ ಶಾಪ. ಸ್ತ್ರೀ ಶಾಪದಿಂದ ಸಂತಾನಹೀನತೆ, ಮಕ್ಕಳೇ ಆಗದೇ ಇರುವಂಥ ಸಂದರ್ಭಗಳು ಸಹ ಬರುತ್ತೆ. ಸ್ತ್ರೀ ಶಾಪ, ಮಾತೃಶಾಪ, ಪುತ್ರಿ ಶಾಪ, ಪುತ್ರಿ ಶಾಪ, ಹಾಗೆ ಭಗಿನಿ ಶಾಪ, ಅಕ್ಕ ತಂಗಿಯರ ಶಾಪನೂ ಬರುತ್ತೆ, ಪತ್ನಿ ಶಾಪನೂ ಹೌದು, ಹೀಗೆ ಪರಸ್ತ್ರೀ ಶಾಪನೂ ಹೌದು. ಯಾವುದೇ ಒಂದು ಸ್ತ್ರೀಯರನ್ನು ತೊಂದರೆ ಕೊಡಲಿ, ತೊಂದರೆ ಕೊಡದೇ ಇರಲಿ, ಅಥವಾ ಪೂರ್ವ ಜನ್ಮದಿಂದ ಬಂದಿರುವಂಥ ಕರ್ಮದೋಷಗಳಿಂದನೂ ಸಹ ಸ್ತ್ರೀ ಶಾಪ ಬರುವಂಥ ಸಾಧ್ಯತೆ ಇರುತ್ತೆ. ನಾವು ಏನನ್ನ ಮಾಡಿದ್ರೂ ಸಹ ಸಪ್ತಮ ಸ್ಥಾನದಲ್ಲಿರುವಂಥ ಗೃಹಸ್ಥಿತಿ, 12ನೇ ಮನೆ ಸುಖಸ್ಥಾನದಲ್ಲಿರುವಂಥ ಗೃಹಸ್ಥಿತಿ, ದ್ವಿತೀಯ ಸ್ಥಾನ ಅಂದರೆ 2ನೇ ಮನೆ ಕುಟುಂಬ ಸ್ಥಾನವನ್ನು ನೋಡ್ತಕ್ಕಂಥದ್ದು, ಹೀಗೆ ಆ ಗ್ರಹಗಳ ಬಲ ಮತ್ತು ಗ್ರಹಗಳ ಸಂಬಂಧಪಟ್ಟಿರ್ತಕ್ಕಂಥ ಸ್ತ್ರೀ ಸಂಬಂಧಪಟ್ಟಿರ್ತಕ್ಕಂಥ ಪಾಪಗ್ರಹಗಳಿದ್ದರೆ ಮಾತಾಡೋಣ ಒಂದು ಕಡೆ. ನಮಸ್ತೆ. ಹಲೋ. ನಮಸ್ತೆ, ನಿಮ್ಮ ಹೆಸರು? ಭಾರತಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಹೊಸಳ್ಳಿಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು ಹಾಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹರೀಶ, 31/10/84. ಓಕೆ, ಸಮಯ? ಸಮಯ 1:30. ಮಧ್ಯರಾತ್ರಿನಾ? ಇಲ್ಲ, ಬೆಳಿಗ್ಗೆ. ಓಕೆ, ಗುರುಜಿಯವರ ಹತ್ರ ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. 31/10/84.
ಹೇಳಮ್ಮ ಏನ್ ಪ್ರಶ್ನೆ? ಅವ್ರಿಗೇನೇ ವ್ಯಾರ ಮಾಡಿದ್ರು ಒಂದ್ ಸ್ವಲ್ಪ ಇದಾಗಲ್ಲ, ಒಂದು ಸೈಟ್ ಎತ್ತಕಲ್ಲಿ ಬೇಗ ಆಗಲ್ಲ, ಯಾವ್ದೇ ಆದ್ರೂ ಅಷ್ಟೇ ಒಂದ್ ಕೆಲ್ಸದಲ್ಲಿ ನಿಲ್ಲಲ್ಲ. ಹತ್ತನೇ ತಿಂಗಳು 31st ಎಂಬತ್ನಾಲ್ಕನೇ ಇಸ್ವಿ. ಓಕೆಮ್ಮ, ಸಮಯ ಹೇಳ್ಬಿಡಿ. ಹಾಗೇನೆ ಮಧ್ಯಾಹ್ನ? ಮಧ್ಯಾಹ್ನ 1:30. ಓಕೆ ಓಕೆ ಓಕೆ. ಹಾ, ಈ ಹೇಳಿ ಮ್ಯಾಮ್ ಪ್ರಶ್ನೆ. ಪ್ರಶ್ನೆ ಅಂದ್ರೆ ಏನಾದ್ರು ಒಂದ್ ಕೆಲಸ ಮಾಡ್ತೀನಿ ಅಂದ್ರೆ ನಿಲ್ಲಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ. ಬುಧವಾರದಲ್ಲಿ ಹುಟ್ಟಿದ್ದಾರೆ, ಶ್ರವಣ ನಕ್ಷತ್ರದಲ್ಲಿ ಇವರು. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಇವರು. ಹುಟ್ಟಬೇಕಾದ್ರೆ ತುಂಬಾ ಕಷ್ಟಕಾಲ ಇತ್ತು ತಂದೆಗೆ. ಇವರು ಹುಟ್ಟಿದ ನಂತರ ಇವರಿಗೆ ಅನುಕೂಲ ಆಯಿತು, ಯಶಸ್ಸು ಆಯಿತು, ಎಲ್ಲ ಆಯಿತು. ಓಕೆ, ಆದರೆ ಇವರಿಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಲೇಜಿನೆಸ್. ಇವತ್ತು ಮಾಡೋಣ, ನಾಳೆ ಮಾಡೋಣ, ಇನ್ನೊಂದು ವಾರ ಬಿಟ್ಟು ಮಾಡೋಣ, ಹಾಂ ಮಾಡಿದ್ರೆ ಆಯಿತು, ಹೋದ್ರೆ ಆಯಿತು ಅಂಥೇಳಿ ಇವರಿಗಿದೆ. ಆದರೆ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ ಇವರು. ಮನಸ್ಸು ಮಾಡಿದ್ರೆ ಎಲ್ಲನೂ ಮಾಡುವಂಥ ಯೋಗ ಅದೃಷ್ಟ ಇವರಿಗಿದೆ. ಆದರೆ ಕುಟುಂಬದ ಮಾತು ಕೇಳಲ್ಲ, ತಂದೆ ತಾಯಿಗಳ ಮಾತು ಪರಿಪೂರ್ಣವಾಗಿ ಇವರಿಗೆ ಕೇಳಲ್ಲ. ಇದರಿಂದಾಗಿ ಇವರ ಜೀವನದಲ್ಲಿ ಎಲ್ಲ ಹಿನ್ನಡೆ. ಏನು ಮಾಡಬೇಕು ಅದು ಯಾವುದೂ ನಡೆಯಲ್ಲ, ಏನಾಗಬೇಕು ಅದು ಯಾವುದೂ ಆಗಲ್ಲ. ಆರ್ಥಿಕದಲ್ಲೂ ತೊಂದರೆ, ಮಾನಸಿಕವಾಗಿ ತೊಂದರೆ, ಎಲ್ಲ ರೀತಿ ಸಮಸ್ಯೆಗಳು ಇವರಿಗೆ. ಪೂರ್ವ ಪುಣ್ಯಸ್ಥಾನದ ಗ್ರಹ ದೋಷಗಳು ಮತ್ತು ಕೆಲವು ಕುಟುಂಬದಲ್ಲಿರುವಂತಹ ದೋಷಗಳು ಇವರಿಗೆ ತುಂಬ ಕಾಡಿಸ್ತಾ ಇದೆ ನಮ್ಮ. ಇದು ಎಲ್ಲಿವರೆಗೂ ಕ್ಲಿಯರ್ ಆಗೋದಿಲ್ವೋ ಅಲ್ಲಿವರೆಗೂ ಇವರು ಚೇತರಿಸ್ಕೊಳ್ಳಲ್ಲ, ಒಂದು ಮಾರ್ಗದರ್ಶನ ಇವರು ಕರೆಕ್ಟಾಗಿ ಸಿಗಲ್ಲ, ಹೇಳೋವಂಥ ಮಾತನ್ನು ಇವರು ಸರಿಯಾಗಿ ಕೇಳಲ್ಲ. ತಾನೇ ಸರಿ, ತಾನು ಮಾಡಿದ್ದೇ ಸರಿ, ತಾನು ಮಾಡ್ತಾ ಇರೋದೇ ಸರಿ ಅನ್ನುವಂಥ ಕೆಟ್ಟ ವಿಚಾರಗಳು ಇವರು ಜ್ಞಾನದಲ್ಲಿ ಬರೋದ್ರಿಂದ ಅದ್ಯಾವುದು ಪರಿಪೂರ್ಣವಾಗಿ ಇವರಿಗೆ ಆಗೋದಿಲ್ಲ. ಅದಕ್ಕಾಗಿ ನೀವು ನನ್ನ ಪರ್ಸನಲ್ ನಂಬರ್ಗೆ ಫೋನ್ ಮಾಡಿ ನಾನು ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ. ಇದರಲ್ಲಿ ಸಮಯ ಇಲ್ದಿರೋದ್ರಿಂದ ಮತ್ತೊಮ್ಮೆ ನೀವು ಕರೆ ಮಾಡಿ ಶುಭ ಆಗಲಮ್ಮ. ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನು ಗುರುಜಿ, ಇನ್ನು 6 ರಾಶಿಗಳನ್ನು ನೋಡೋದಾದ್ರೆ ತುಲಾರಾಶಿಯವರ ಈ ದಿನದ ಭವಿಷ್ಯ. ತುಲಾರಾಶಿಯವರಿಗೆ ಇವತ್ತಿನ ದಿನ ಫ್ರೆಂಡ್ಶಿಪ್ ಮಾಡುವಂಥ ದಿನ, ಸ್ನೇಹಿತರ ಒಂದು ವಾತ್ಸಲ್ಯ ಪಡೆಯುವಂಥ ಇವತ್ತಿನ ದಿನ, ಒಟ್ಟುಗೂಡಿ ಯಾವುದಾದ್ರೂ ಒಂದು ಕಾರ್ಯ ಕೆಲಸವನ್ನು ಮಾಡುವಂಥ ದಿನ ಆಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ ನೆಮ್ಮದಿಯಾಗಿರುವಂಥ ಇವತ್ತಿನ ದಿನ, ಏನೋ ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ಕಳೀತಾ ಇದೇನಪ್ಪ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇವತ್ತಿನ ದಿನ ಬೆಳೆಯುವಂಥದ್ದು. ಧನ ಹಣಕ್ಕಾಗಿ ಯೋಚನೆ ಮಾಡುವಂಥದ್ರಿಂದ ಇವರಿಗೆ ತುಂಬ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಯಾವುದೋ ಒಂದು ಪೆಂಡಿಂಗ್ ಬಿದ್ದಿರುವಂಥ ಕೆಲಸ ಇದೆ, ಅದನ್ನು ಯಾವತ್ತೇ ಎಷ್ಟೊತ್ತಿದ್ರು ಇವತ್ತು ಪರಿಪೂರ್ಣ ಮಾಡೇ ಮಾಡ್ತೀನಿ ಅನ್ನೋವಂಥ ಆತ್ಮಸ್ಥೈರ್ಯ ಬೆಳೆಸಿರುವಂಥ ಇವತ್ತಿನ ದಿನ ಆಗಿರುತ್ತೆ. ಧನಸ್ಸು ರಾಶಿಯವರಿಗೆ, ಧನಸ್ಸು ರಾಶಿಯವರಿಗೆ ಇವತ್ತಿನ ದಿನ ಸಂಭ್ರಮ ತರುವಂಥ ದಿನ. ಎಲ್ಲೇ ಯಾವುದೇ ಒಂದು ವಿಚಾರದಲ್ಲಿದ್ರೂ ಮನಸ್ತಾಪ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗಬೇಡಿ. ಕುಟುಂಬದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಗೊಂದಲ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಇವತ್ತಿನ ದಿನ ಸಮಾಧಾನದಿಂದ ಇರುವಂಥ ಪ್ರಯತ್ನ ಮಾಡಿ, ಇಲ್ಲದಿದ್ದರೆ ತುಂಬ ಅದು ಸಮಸ್ಯೆ ಆಗಿ ದೀರ್ಘಕ್ಕೆ ಹೋಗುವಂಥ ಸಂದರ್ಭಗಳು ಎದುರಾಗುತ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಪುಣ್ಯ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳ್ತೀರಾ? 9/5/1998. ಓಕೆ. 9/5/98. ಹಾ ಹೌದು. ಸಮಯ 12:00 ಮಧ್ಯಾಹ್ನ 12:00. ಓಕೆ. ಗುರುಜಿ ಅವರಿದ್ದರೆ ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ ಪುಣ್ಯ ಅವರೇ, ಏನು ಕೇಳಬೇಕಾಯಿತು? ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಿತ್ತು, ಭವಿಷ್ಯ ಹೇಗಿದೆ ಅಂತ. ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿದಿರಾ, ಶನಿವಾರ ದಿನ ಹುಟ್ಟಿರೋದು. ಹೌದು ಗುರುಜಿ. ಏನು ಪ್ರಶ್ನೆ ನಿಮ್ಮ ಬಗ್ಗೆ, ಏನು ಕೇಳಬೇಕು? ನೋಡಿ, ಇದುವರೆಗೂ ನೀವು ಪ್ರಯತ್ನ ಪಟ್ಟಿರೋದೆಲ್ಲ ಸರಿ ಇದೆ, ಆದರೆ ಅದು ನೀವು ನಿಮ್ಮ ಮೂಗಿನ ನೇರಕ್ಕೆ ನಡೆದಿರೋದ್ರಿಂದ, ನನಗೆಲ್ಲ ಗೊತ್ತು ಅಂತ ಹೋಗಿರೋದ್ರಿಂದ ಸಮಸ್ಯೆ ತುಂಬ ಫೇಸ್ ಮಾಡಿದ್ದೀರಾ. ಆಯ್ತಾ? ಕುಟುಂಬದಲ್ಲೂ ನೆಮ್ಮದಿಲ್ಲ, ವೃತ್ತಿಯಲ್ಲೂ ನೆಮ್ಮದಿಲ್ಲ, ಯಾವ ಕೆಲಸನೂ ಪೂರ್ತಿ ಆಗಿಲ್ಲ, ಎಜುಕೇಷನ್ನು ಪೂರ್ತಿ ಮಾಡೋದಕ್ಕಾಗ್ತಿಲ್ಲ. ಏನು ಓದಿದ್ಯಮ್ಮ? ಬಿಕಾಂ ಕಂಪ್ಲೀಟ್ ಆಯ್ತು, ಎಂಕಾಂ ಮಾಡೋಣ ಅಂತಂದ್ರೆ ಅಷ್ಟೊತ್ತಿಗೆ ಹೋಗಕ್ಕಾಗ್ಲಿಲ್ಲ. ಹಾ, ಹೀಗೆ ಇದು ಸ್ವಲ್ಪ ನಿಮ್ಮ ಮನಸ್ಥಿತಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ. ನೋಡಿ, ನೀವು ಹುಟ್ಟಿರ್ತಕ್ಕಂಥದ್ದು ಏನಿದೆ, ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರಾ, ರಾಶಿಗೆ ಸಪ್ತಮದಲ್ಲಿ ಶುಕ್ರ ಮತ್ತು ಬುಧ, ಬುಧ ನೀಚನಾಗಿದ್ದಾನೆ, ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ನಿಮ್ಮ ಬುದ್ಧಿಗೆ ನಿಮ್ಮ ಸಮಯಕ್ಕೆ ತಕ್ಕನಂತೆ ನೀವು ಪಾಲಿಸುವಂಥ ಪ್ರಯತ್ನ ಮಾಡ್ತೀರಾ. ಸ್ವಲ್ಪ ಎಚ್ಚರಿಕೆ ತಗೊಂಡು ನೀವು ಮಾಡಬೇಕಾಗಿರೋದು ಕುಜಶಾಂತಿ ಮಾಡಬೇಕು, ಸರ್ಪಶಾಂತಿಯನ್ನು ಮಾಡಬೇಕು, ಮತ್ತು ನಿಮಗೆ
ಮಾಂಗಲ್ಯಕರವಾಗಿರುವಂತಹ ಕೆಲವು ದೋಷಗಳು ಸಹ ನಿಮ್ಮ ಜಾತಕದಲ್ಲಿ ಕಂಡು ಬರುತ್ತೆ. ನೀವು ಯಾವುದನ್ನೇ ಡಿಸೈಡ್ ತಗೊಂಡ್ರು ನೀವು ಸ್ವಂತ ಬುದ್ಧಿಯಿಂದ ಏನು ತಗೋಬೇಡಿ, ಕುಟುಂಬದಲ್ಲಿ ಕೇಳಿ ನೀವು ಡಿಸೈಡ್ ತಗೊಳ್ಳಿ. ಶುಭ ಆಗ್ಲಿ, ಒಳ್ಳೇದಾಗ್ಲಮ್ಮ. ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನು ಗುರುಜಿ, ಮಕರ ರಾಶಿಯವರದು ಈ ದಿನದ ಭವಿಷ್ಯ ಹೇಗೆ? ಮಕರ ರಾಶಿಯವರಿಗೆ ಛಲ ಇವತ್ತಿನ ದಿನ, ಹಠ ಇವತ್ತಿನ ದಿನ, ಏನಾದರೂ ಆಗಲಿ ಇವತ್ತಿನ ದಿನ ಪರಿಪೂರ್ಣ ಮಾಡೇ ಮಾಡ್ತೀನಿ, ಆ ಕೆಲಸ ನಾನು ಮಾಡೇ ತೀರ್ತೀನಿ ಅನ್ನುವಂಥ ಹಠ ಛಲ ಮಾಡ್ತಾರೆ ಇವತ್ತಿನ ದಿನ. ಅದರಲ್ಲೂ ಅದರಲ್ಲಿ ಜಾಗ್ರತೆ ವಹಿಸೋದ್ರಿಂದ ಶುಭ ಫಲವನ್ನು ಕಾಣ್ಬೋದು. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಮುನ್ನಡೆ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ ಇವತ್ತಿನ ದಿನ. ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥ ದಿನ. ಬಟ್ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ, ಆರೋಗ್ಯ ಸುಧಾರಣೆ ನಡೆಸುವಂಥದ್ದು, ಸ್ವಲ್ಪ ರೆಸ್ಟ್ ಬೇಕಾಗಿರುವಂಥ ಇವತ್ತಿನ ದಿನ ಕುಂಭರಾಶಿಯವ್ರಿಗೆ ಆಗಿರುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯವರು, ಮೀನರಾಶಿಯವರಿಗೆ ಅನುಕೂಲ ತರುವಂತಹ ದಿನ, ಲಕ್ಷ್ಮೀ ಪ್ರಾಪ್ತಿ ಆಗುವಂಥ ಇವತ್ತಿನ ದಿನ, ಉದ್ಯೋಗದಲ್ಲಿ ಫ್ರೆಸರ್ ತಗೊಳ್ಳುವಂಥ ಇವತ್ತಿನ ದಿನ. ಅಯ್ಯೋ, ಇದ್ಯಾವುದೋ ಕೆಲಸ ಕಾರ್ಯಗಳು ಮಾಡೋಕ್ಕಾಗಲಿಲ್ವಲ್ಲಪ್ಪ, ಮಾಡಲೇಬೇಕು ಅಂತೇಳಿ ಫ್ರೆಸರ್ ತೊಗೊಂಡ್ರೆ ಇವತ್ತಿನ ದಿನ ಯಶಸ್ಸಾಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಇದೆ, ಸ್ವಲ್ಪ ಸಂತೋಷಕರವಾಗಿರುವಂಥ ಇವತ್ತಿನ ದಿನ ಕಳೆಯುವಂಥದ್ದು ಆಗಿರುತ್ತೆ. ಧನ್ಯವಾದ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದ್ದಕ್ಕೆ. ಗುರುಭ್ಯೋ ನಮಃ, ಹರಿ ಓಂ. ವೀಕ್ಷಕರೇ, ತಿಳಿದ್ರಲ್ಲ ಈ ದಿನದ ವಿಶೇಷತೆಯನ್ನು, 12 ರಾಶಿಗಳ ಫಲಾನುಫಲಗಳು ಹೇಗಿತ್ತು, ಹಾಗೆ ನಾಗರ ಪಂಚಮಿ ಹಬ್ಬದ ವಿಶೇಷತೆ, ಸರ್ಪದೋಷಕ್ಕೆ ಕಾರಣಗಳೇನು, ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೇಕು, ಸ್ತ್ರೀಶಾಪದಿಂದ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಎಸ್ಟೆಲ್ ಟಿವಿ, ಸುಧಾ ನಿಮ್ಮೊಂದಿಗೆ.